ನಾವೇ ಮುಖ್ಯಮಂತ್ರಿ ಮಾಡ್ದು ಕುಮಾರಸ್ವಾಮಿನ ನಾನೇ ಮುಖ್ಯಮಂತ್ರಿ ಮಾಡಿದ್ದು ಅದೆಲ್ಲೋ ಮೂಲೆಯಲ್ಲಿ ಕೂತಿದ್ರು ಕರ್ಕಂಡು ಬಂದು ಮುಖ್ಯಮಂತ್ರಿ ಮಾಡಿದೆ ಅಂತೆಲ್ಲ ಹೇಳ್ತಾ ಇರತಕ್ಕಂಥವ್ರು ಎಂಥ ಘಟಾನುಘಟಿಗಳೆಲ್ಲ ಗೆದ್ದುಬಿಟ್ಟಿದಾರಲ್ಲ ಮಂಡ್ಯ ಜಿಲ್ಲೆನ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಮ ನಿರೀಕ್ಷೆ ಇತ್ತು ಭಾಳ ನಿರಾಸಾದಾಯಕವಾದಂಥ ಬಜೆಟ್ನ ಕೊಟ್ಟು ಮಂಡ್ಯ ಜಿಲ್ಲೆ ಜನಕ್ಕೆ ಭಾಳ ದೊಡ್ಡ ದ್ರೋಹ ಮೋಸ ಮಾಡಿದ್ದಾರೆ ಇವರು ಕಾಂಗ್ರೆಸ್ನಲ್ಲಿ ನಾಯಕರುಗಳ ಕೈಬೊಂಬೆಗಳಾಗಿ ಕೂತಿದ್ದಾರೆ ಈ ಮಂಡ್ಯ ಕಾಂಗ್ರೆಸ್ನ ಶಾಸಕರುಗಳು ಇವರಿಗೆ ಮಂಡ್ಯ ಜಿಲ್ಲೆಗೆ ಏನು ಬೇಕು ಮೊದಲೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಕೊಟ್ಟು ತರೋ ತಾಕತ್ತು ಯೋಗ್ಯತೆ ಇವ್ರಿಗಿಲ್ಲ ಇವರು ಇನ್ನೊಬ್ಬರು ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಮಂಡ್ಯ ಜಿಲ್ಲೆ ರೆಪ್ರೆಸೆಂಟ್ ಮಾಡಿದ್ದೀವಿ ಆ ಜಿಲ್ಲೆ ಅನ್ಯಾಯ ಆಗಬಾರ್ದು ಆ ಜಿಲ್ಲೆಗೆ ನ್ಯಾಯ ಕೊಡಬೇಕು ಆ ಜಿಲ್ಲೆ ಜನ ನಮಗೆ ಒಟ್ಟು ಕೊಟ್ಟಿರೋದು ಈ ನಾಯಕರಲ್ಲ ಮೊದಲು ನಾವು ಆ ಜನಕ್ಕೆ ಋಣ ತೀರಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಿರಬೇಕು ಅನ್ನೋ ವಿವೇಚನೆ ಇಲ್ಲದಂಥ ಈ ಶಾಸಕರುಗಳು ಅವರು ನಮ್ಮೆಚ್ಚಕ್ಕೆ ಮಾತ್ರ ಡ್ರಾಮಾ ಆಡ್ಕೊಂಡು ಅಸೆಂಬ್ಲೀಲಿ ಕೂತಿದ್ದಾರೆ ವಿನಃ ಮಂಡ್ಯ ಜಿಲ್ಲೆನ ಎಷ್ಟು ಮಟ್ಟಿಗೆ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂದರೆ ಐವತ್ತು ಕೋಟಿ ಶುಗರ್ ಫ್ಯಾಕ್ಟ್ರಿಗೆ ಇವತ್ತು ಆ ಸಕ್ಕರೆ ಕಾರ್ಖಾನೆಗೆ ಐವತ್ತು ಕೋಟಿ ಅಂತ ಹೇಳಿದ್ದಾರೆ ಬಟ್ ಎಷ್ಟು ರಿಲೀಸ್ ಮಾಡಿದ್ದಾರೆ ಅದೆಲ್ಲ ಸರಿಯಾದ ಮಾಹಿತಿ ಇಲ್ಲ ಅಂಕಿಅಂಶಗಳಿಲ್ಲ ಅದನ್ನು ಹೊರ್ತುಪಡಿಸಿದ್ರೆ ಮಂಡ್ಯಾಗೆ ಏನಂದ್ರೆ ಏನೂ ಇಲ್ದಿರೋ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದಾರೆ ಅಭಿವೃದ್ಧಿನೇ ಕಾಣಬಾರ್ದು ಏನು ಹಿಂದೆ ಕುಮಾರಸ್ವಾಮಿಯವ್ರು ಕೊಟ್ಟಂಥ ಅನುದಾನಗಳೇನಿತ್ತು ಅದರಲ್ಲಿ ಕೆಲವು ಯಡಿಯೂರಪ್ಪನವ್ರು ಬಂದಾಗ ವಿಡ್ರಾ ಮಾಡಿದ್ರು ಮಂಡ್ಯ ನಗರನೂ ಸೇರ್ಕಂಡಂಗೆ ಮಂಡ್ಯ ನಗರದ ಐವತ್ತು ಕೋಟಿ ಡೆವಲಪ್ಮೆಂಟದ್ದು ಸೇರ್ಕಂಡಂಗೆ ಇಡೀ ಮಂಡ್ಯ ಜಿಲ್ಲೆದು ಅನೇಕ ಕಾಮಗಾರಿಗಳನ್ನ ಯಡಿಯೂರಪ್ಪನವ್ರು ತಡೆದಿದ್ರು ಅದನ್ ಕ ಕೂಡ ಈ ಬಜೆಟ್ನಲ್ಲಿ ಬಿಡಿಸ್ಕೊಳ್ಳೋ ಯೋಗ್ಯತೆಗಳು ಇವ್ರಿಗಿಲ್ಲ ಅದನ್ನೇ ಹೊಸ ಪ್ರೋಗ್ರಾಮ್ಗಳಂತೂ ಕೇಳಲೇಬೇಡಿ ಮಂಡ್ಯಾಗೆ ಏನಂದ್ರೆ ಏನೂ ಇಲ್ಲ ಝೀರೋ ಮತ್ತು ಇವತ್ತೇನು ನಮ್ಮ ಹೈವೇಗೆ ಸಂಬಂಧಪಟ್ಟಂಗೆ ಈ ಟ್ರಾಮಾ ಕೇರ್ ಸೆಂಟರ್ ಅಂತೇಳಿ ನಮ್ಮ ಮಂಡ್ಯಗೆ ಸ್ಯಾಂಕ್ಷನ್ ಆಗಿತ್ತು ಅದನ್ನು ಕೂಡ ಮೈಸೂರಿಗೆ ಶಿಫ್ಟ್ ಮಾಡಿದ್ದಾರೆ ಈ ಮುಖ್ಯಮಂತ್ರಿ ಮಾಡೋ ತಾಕತ್ತಿರೋರೆಲ್ಲ ಇತ್ಕೊಂಡು ಕೂಡ ಮಂಡ್ಯ ಮಂಡ್ಯದಿಂದ ಮೈಸೂರಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು ಏನು ಮಾಡ್ತಿದ್ರು ಐದು ಜನ ಕಾಂಗ್ರೆಸ್ ಶಾಸಕರುಗಳಿದ್ದಾರಲ್ಲ ಇವ್ರಿಗೆ ನಾಚಿಕೆ ಆಗೋದಿಲ್ವಾ ನಾವು ಇಲ್ಲಿ ಗೆದ್ದು ಹೋಗಿದ್ದೀವಿ ಅಟ್ಲೀಸ್ಟ್ ಇಲ್ಲಿ ಸ್ಯಾಂಕ್ಷನ್ ಆಗಿರೋದನ್ನೂ ಉಳಿಸ್ಕೋಬೇಕು ಅನ್ನೋ ವಿವೇಚನೆ ಇವರಲ್ಲಿರಬೇಕಾಗಿತ್ತು ತಾನೆ ಈ ಥರದ ಒಂದು ಧೋರಣೆ ಮಂಡ್ಯ ಜಿಲ್ಲೆ ಜನ ಭಾಳ ಯಾವ ಒಂದು ಲೆಕ್ಕಾಚಾರದಲ್ಲಿ ಈ ಮತದಾನ ಆಗಿತ್ತೋ ಅದರ ಒಂದು ಪಶ್ಚಾತ್ತಾಪನ ಮೊದಲನೇ ಬಜೆಟ್ನಲ್ಲಿ ಇವತ್ತು ವ್ಯಕ್ತವ ಪಡಿಸ್ತಾ ಇದ್ದಾರೆ